श्री श्री परम पूज्य भक्ति नमन सल्लिसबेकंत हेळि कर्नाटक सरकार मान्य सचिव सन्मान्य श्री महादेव प्रसाद प्रार्थने माड्कोंते परम पूज्य जगद्गुरु शतायुषिगळु नूरारने जन्म दिनोत्सव आचरणे माड्कोळ्ळता सुदिनद दिव्य सानिध्यवन्न वहिसिरतक्कंत डाक्टर श्री श्री शिवकुमार महास्वामिगळवर पादारविंदगळल्लि नमस्करिसि ई ओंदु कार्यक्रमद दिव्य सानिध्यवन्न मत्तु अध्यक्षतेयन्न वहिसिरतक्कंत परम पूज्य जगद्गुरु सुत्तूरु वीर सिंहासन महासंस्थान मठाध्यक्षरादंत परम पूज्य श्री श्री शिवरात्रि देशकेंद्र महास्वामिगळवरल्लि नमस्करिसि सिद्धगंगा मठद किरिय श्रीगळाद पूज्य सिद्धलिंग महास्वामिगळवर पादारविंदगळल्लि नमस्करिसि वेदिके हिंभागदल्लि हागू मुंभागदल्लि आसीनरागिरतक्कंत ಎಲ್ಲ ಅರಗುರು ಚರಮೂರ್ತಿಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರತಕ್ಕಂತ ಸರ್ಕಾರದ ಕಾನೂನು ಮತ್ತು ಸಂಸದೀಯ ಸಚಿವರು ಸಹೋದ್ಯೋಗಿಗಳು ಆದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಶ್ರೀ ಟಿಬಿ ಜಯಚಂದ್ರರವರ ನೂತನ ದಾಸೋಹ ಭವನ ಉದ್ಘಾಟನೆ ಮಾಡಿದಂತ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ವಿರೋಧ ಪಕ್ಷದ ನಾಯಕರು ಆದಂತ ಜಗದೀಶ್ ಶೆಟ್ಟರ್ ಅವರೇ ಬೃಹತ್ ನಂದಿ ವಿಗ್ರಹವನ್ನು ಉದ್ಘಾಟನೆ ಮಾಡಿದಂತ ಮಾಜಿ ಮುಖ್ಯಮಂತ್ರಿಗಳು ಜನನಾಯಕರು ಆದಂತ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾದಂಥ ಹಿರಿಯರಾದ ಜಿ ಎಸ್ ಬಸವರಾಜರವರೇ ಸ್ಥಳೀಯ ಶಾಸಕರಾದ ಡಾಕ್ಟರ್ ಎಸ್ ರಫೀಕ್ ಅಹಮದ್ ಅವರೇ ಹಾಗೂ ವೈ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ವೈ ಎ ನಾರಾಯಣ ಸ್ವಾಮಿ ಅವರೇ ಮಾಜಿ ಶಾಸಕರಾದಂಥ ರಫೀಕ್ ಅಹಮದ್ ಅವರೇ ರಫಿ ಶಫಿ ಅಹಮದ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉಪ ಕುಲಪತಿಗಳಾದಂಥ ನಮ್ಮ ಡಾಕ್ಟರ್ ತಿಮ್ಮೇಗೌಡರವರೇ ಹಾಗೂ ಇತರ ಎಲ್ಲ ಗಣ್ಯ ಮಹಾಶಯರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ ಮಾತೆಯರೇ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಪರಮ ಪೂಜ್ಯರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ 106ನೇ ಜನ್ಮದಿನೋತ್ಸವದ ಕಾರ್ಯಕ್ರಮ ಇದೊಂದು ವಿಶೇಷ ಹಾಗೂ ಅತ್ಯಂತ ಅಪರೂಪದ ಸಮಾರಂಭ ಎಂಬುದು ನಮ್ಮೆಲ್ಲರ ಭಾವನೆ ಅಭಿನವ ಬಸವಣ್ಣ ಎಂದೇ ಕರೆಯಲ್ಪಡುವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಕರ್ನಾಟಕದಲ್ಲಿ ಜನಿಸಿ ಇದನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆರಿಸಿಕೊಂಡಿರುವುದೇ ನಮ್ಮೆಲ್ಲರ ಪುಣ್ಯ ಇಡೀ ನಾಡೇ ವಿಸ್ಮಯ ಪಡುವ ರೀತಿಯಲ್ಲಿ ಸ್ವಚ್ಛಾರಿತ್ರ್ಯ ಆತ್ಮ ಸಂಯಮ ಸೇವಾ ಮನೋಭಾವ ಹಾಗೂ ಆಧ್ಯಾತ್ಮಿಕ ಸಾಧನೆಗಳ ಮೂಲಕ ಬೆಳಗುತ್ತಿರುವ ಮಹಾಚೈತನ್ಯವೊಂದಕ್ಕೆ 105 ವರ್ಷ ತುಂಬಿ 106ನೇ ವರ್ಷಕ್ಕೆ ಅಡಿಯಿಟ್ಟು ಇಡುತ್ತಿರುವುದು ನಾಡಿನ ಸೌಭಾಗ್ಯ ಬಸವಣ್ಣನವರ ತತ್ವ ಗಾಂಧೀಜಿಯ ಸತ್ಯ ಮೀರಾಬಾಯಿಯ ಭಕ್ತಿ ಈ ಎಲ್ಲದರ ಸಮ್ಮಿಲನದಂತೆ ಇರುವ ಶ್ರೀಗಳು ಕರ್ನಾಟಕದ ಜನಮಾನಸದಲ್ಲಿ ನಡೆದಾಡುವ ದೇವರು ಎಂದೇ ಮನೆ ಮಾತಾಗಿದ್ದಾರೆ ಎಲ್ಲ ಜಾತಿಯ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಬಡ ಮಕ್ಕಳನ್ನೇ ಆಯ್ಕೆ ಮಾಡಿಕೊಂಡು ಅವರ ಪರಿಪೂರ್ಣ ಏಳಿಗೆಗೆ ಶ್ರಮಿಸುತ್ತಿರುವ ಶ್ರೀಗಳು ಪರೋಪಕಾರ್ಥಂ ಇದಂ ಶರೀರಂ ಎಂಬ ವಾಕ್ಯವನ್ನು ಅಕ್ಷರಂ ತಮ್ಮ ಬದುಕಿಗೆ ಅಳವಡಿಸಿಕೊಂಡವರು ಮತ್ತು ಮನುಷ್ಯ ಜಾತಿ ಒಂದೇ ಎಂಬ ಸರ್ವರ ಏಳಿಗೆಯನ್ನು ಬಯಸುವ ಸಮಾಜವಾದಿ ತತ್ವದಂತೆ ಸಮಾಜ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿದವರು 1930 March 3rd ಸನ್ಯಾಸ ದೀಕ್ಷೆ ಪಡೆದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಅಂದಿನಿಂದ 8 ದಶಕಗಳ ಕಾಲ ನಿರಂತರವಾಗಿ ತಮ್ಮನ್ನು ತಾವು ನಾಡಿನ ಸೇವಾ
ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ಸಿದ್ಧಗಂಗಾ ಕ್ಷೇತ್ರವನ್ನು ತಮ್ಮ ಕಾಯಕದ ನೆಲೆಯನ್ನಾಗಿ ಮಾಡಿಕೊಂಡು ಅವರು ಇದನ್ನೊಂದು ಪರಮ ಪವಿತ್ರ ಕ್ಷೇತ್ರವನ್ನಾಗಿ ಪರಿವರ್ತಿಸಿದ್ದಾರೆ. ಪ್ರತಿಯೊಂದು ಗ್ರಾಮಗಳ ಜನರಿಗೆ ಸರ್ಕಾರವೇ ವಿದ್ಯೆ ಕೊಡುವ ಊಟ ಕೊಡುವ ಕೆಲಸವನ್ನು ಮಾಡಲಾಗದು. ಆದರೆ ಕರ್ನಾಟಕದಲ್ಲಿ ಅಂತಹ ಕೆಲಸವನ್ನು ಅನೇಕ ಧಾರ್ಮಿಕ ಮಠಗಳು ಮಾಡುತ್ತಿವೆ ಎಂದರೆ ತಪ್ಪಲ್ಲ. ಅಂತಹ ಮಠಗಳ ಪೈಕಿ ಅಗ್ರಗಣ್ಯ ಪಂಕ್ತಿಯಲ್ಲಿ ಸಿದ್ಧಗಂಗಾ ಮಠ ಸ್ಥಾನದಲ್ಲಿದೆ ಎನ್ನುವುದನ್ನು ಹೇಳಲು ಬಯಸುತ್ತೇನೆ. ಶ್ರೀ ಮಠದ ಒಂದು ಪರಂಪರೆಯ ಮೂಲಕ ನಾಡಿನ ಇತರ ಅನೇಕ ಮಠಮಾನ್ಯಗಳು ಈ ಒಂದು ದಾಸೋಹ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇವತ್ತು ಕೂಡ ಲಕ್ಷಾಂತರ ಜನರಿಗೆ ಶಿಕ್ಷಣವನ್ನು ನೀಡ್ತಾ ಬಂದಿರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಪೂಜ್ಯ ಶ್ರೀಗಳವರ ಪಕ್ಕದಲ್ಲಿ ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸುತ್ತೂರು ಮಠವು ಕೂಡ ಇವತ್ತು ನಾಡಿನಷ್ಟಲ್ಲೇ ಅಲ್ಲದೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ಒಂದು ದಾಸೋಹ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಿ ಪ್ರಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಪ್ರತಿನಿತ್ಯ 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಊಟ ವಸತಿ ಮತ್ತು ಶಿಕ್ಷಣ ಸೌಲಭ್ಯವನ್ನು ನೀಡುವುದರ ಜೊತೆಗೆ ಶ್ರೀ ಕ್ಷೇತ್ರಕ್ಕೆ ಬರುವ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಮಾಡುತ್ತಿರುವ ಇಂತಹ ಒಂದು ಕ್ಷೇತ್ರ ಪ್ರಾಯಶಃ ಜಗತ್ತಿನ ಯಾವುದೇ ಸ್ಥಳದಲ್ಲಿ ಕಾಣಿಸುವುದಿಲ್ಲ ಎನ್ನುವುದನ್ನು ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ. ದೈಹಿಕ ಹಸುವಿಗೆ ಅನ್ನದಾಸೋಹ, ಬೌದ್ಧಿಕ ಹಸುವಿಗೆ ವಿದ್ಯಾದಾಸೋಹ, ಮಾನಸಿಕ ನೆಮ್ಮದಿಗೆ ಭಕ್ತಿ ದಾಸೋಹ ನಡೆಸುತ್ತಿರುವ ಶಿವಕುಮಾರ ಸ್ವಾಮಿಗಳು ಗ್ರಾಮೀಣ ಕರ್ನಾಟಕದ ಭಾಗದಲ್ಲಿ ತಮ್ಮ ಶಿಕ್ಷಣ ಸಂಸ್ಥೆಗಳ ಮೂಲಕ ಮಾಡುತ್ತಿರುವ ವಿದ್ಯಾ ಪ್ರಸರಣೆ ಅಭೂತಪೂರ್ವವಾದದ್ದು. ಅನ್ನದಾಸೋಹದ ಪ್ರತೀಕವಾಗಿ ಕಳೆದ 90 ವರ್ಷಗಳ ಹಿಂದೆ ಹಚ್ಚಿದಂತಹ ಶ್ರೀಮಠದ ಒಲೆಗಳು ಇಂದಿಗೂ ನಿರಂತರವಾಗಿ ಉರಿಯುತ್ತಲೇ ಇವೆ. ದಿನಕ್ಕೆ ಸುಮಾರು 20,000 ಜನ ಇಲ್ಲಿ ಊಟ ಮಾಡುತ್ತಿದ್ದಾರೆ ಎಂದರೆ ಅದಕ್ಕೆ ಹಿಂದಿರುವ ಪ್ರೇರಕ ಶಕ್ತಿ ಪೂಜ್ಯ ಸ್ವಾಮೀಜಿಯವರು. ಭಕ್ತರು ಸಂತೋಷದಿಂದ ಉಂಡು ತೃಪ್ತಿಪಟ್ಟರೆ ನನಗೆ ಕೈಲಾದಷ್ಟು ಕಂಡಷ್ಟೇ ತೃಪ್ತಿ, ಕೈಲಾಸ ಕಂಡಷ್ಟೇ ತೃಪ್ತಿ ಆಗುತ್ತದೆ ಎಂದು ಹೇಳುವ ಶಿವಕುಮಾರ ಸ್ವಾಮೀಜಿ ನಾನು ಕಂಡ ಈ ಜಗತ್ತಿನ ಉಜ್ವಲ ಚೇತನಗಳಲ್ಲಿ ಒಬ್ಬರು. ಶಿವಕುಮಾರ ಸ್ವಾಮಿಗಳು 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಪ್ರತಿಪಾದಿಸಿದ ಕಾಯಕ ದಾಸೋಹ ತತ್ವಗಳನ್ನು 20ನೇ ಶತಮಾನದಲ್ಲಿ ಅಕ್ಷರ ಸಾಕಾರಗೊಳಿಸುತ್ತಿದ್ದಾರೆ. 8 ಶತಮಾನಗಳ ಹಿಂದಿನ ಶರಣರ ಚಳುವಳಿಯ ಆಶಯಗಳು ಸಿದ್ಧಗಂಗೆಯ ಪವಿತ್ರ ಕ್ಷೇತ್ರದಲ್ಲಿ ಸಿದ್ಧಿಸಿವೆ ಎಂದರೆ ಅದಕ್ಕೆ ಕಾರಣ ಪೂಜ್ಯ ಶ್ರೀಗಳವರು. ಶ್ರೀಗಳವರು ದುಡಿದು ಉಣ್ಣುವ ಮತ್ತು ಗಳಿಸಿದ್ದನ್ನು ಸಮಾನವಾಗಿ ಹಂಚಿ ತಿನ್ನುವ ಕಾಯಕವೇ ಕೈಲಾಸ ಎಂಬ ಶರಣರ ಕಾಯಕ ತತ್ವವನ್ನು ಸಾಧಿಸಿ ತೋರಿಸುತ್ತಿದ್ದಾರೆ. ಬಹುಮುಖ್ಯವಾಗಿ ಸಿದ್ಧಗಂಗಾ ಸ್ವಾಮೀಜಿಯವರ ಬದುಕು ಮತ್ತು ಚಾರಿತ್ರ್ಯ ಕಳಂಕರಹಿತವಾದದ್ದು. ನಾಡಿನ ಮೂಲೆ ಮೂಲೆಗಳಿಗೆ ಅಕ್ಷರ ಮತ್ತು ಆಧ್ಯಾತ್ಮಿಕ ಚಿಂತೆಯನ್ನು ಸಂಚಿನಗೊಳಿಸಿದವರು. ಸರ್ಕಾರಗಳ ಸಾಧನೆ ಒಂದು ತೂಕವಾದರೆ ತುಮಕೂರಿನ ಸಿದ್ಧಗಂಗಾ ಮಠದ ಸಾಧನೆಯೇ ಒಂದು ತೂಕ. ಶಿವಕುಮಾರ ಸ್ವಾಮೀಜಿಯಂಥವರು ಸಮಾಜದಲ್ಲಿರುವವರೆಗೂ ನಮ್ಮ ದೇಶ ಉಜ್ವಲ ಭವಿಷ್ಯದತ್ತ ಮುನ್ನಡೆಯುವುದರಲ್ಲಿ ಸಂಶಯವಿಲ್ಲ. ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಈ 100ನೇ ಜನ್ಮದಿನದ ಸಂದರ್ಭದಲ್ಲಿ ಅವರಿಗೆ ನಮಿಸುತ್ತಾ ಅವರ ಒಂದು ಶತಾಯುಷಿ ಆದಂಥ ಸಂದರ್ಭದಲ್ಲಿ 2007ರಲ್ಲಿ ಅಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವನಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನು ಸಮಾರಂಭವನ್ನು ನೆರವೇರಿಸಿ ಅದನ್ನು ಅವರಿಗೆ ಪುರಸ್ಕಾರ ಮಾಡತಕ್ಕಂಥ ಒಂದು ಸದಾವಕಾಶ ನನಗೆ ದೊರಕಿದ್ದು ನನ್ನ ಜನ್ಮದ ಒಂದು ಪುಣ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿ ಪೂಜ್ಯ ಸ್ವಾಮೀಜಿಯವರ ಒಂದು ಆಶಯದಂತೆ, ಪೂಜ್ಯ ಸುತ್ತೂರು ಸ್ವಾಮೀಜಿಯವರ ಆಶಯದಂತೆ, ಯಡಿಯೂರು ಸಿದ್ಧಲಿಂಗೇಶ್ವರರ ಜನನ ಸ್ಥಳವಾದಂಥ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಸಿದ್ಧಗಂಗಾ ಯಡಿಯೂರು ಸಿದ್ಧಲಿಂಗೇಶ್ವರರ ಜನನ ಮಂಟಪವನ್ನು ಆಧುನೀಕರಣಗೊಳಿಸ್ತಕ್ಕಂಥ ಕೆಲಸವನ್ನು ಅಂದಿನ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರ ಒಂದು ಸಹಕಾರದಿಂದ ಪ್ರಾರಂಭ ಮಾಡಲಾಗಿದೆ. ಆ ಕಾರ್ಯ ಪೂರ್ಣಗೊಳ್ಳುವಂಥ ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರ 107ನೇ
ಒಂದು ಜನ್ಮದಿನವನ್ನ ಆ ಒಂದು ಸ್ಥಳದಲ್ಲಿ ಆಚರಣೆ ಮಾಡಬೇಕು ಅನ್ನುವುದು ನಮ್ಮ ಚಾಮರಾಜನಗರ ಜಿಲ್ಲೆಯ ಒಂದು ಜನತೆಯ ಬಯಕೆ ಆಗಿದೆ ಅದನ್ನ ಕೂಡ ನಾವು ಏಪ್ರಿಲ್ ನಂತರದಲ್ಲಿ ಅಥವಾ ಮುಂದಿನ ಜೂನ್ ತಿಂಗಳ ನಂತರದಲ್ಲಿ ಆ ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಡಿಸಿ ಅಲ್ಲಿ ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸುವ ಒಂದು ತೀರ್ಮಾನವನ್ನು ಮಾಡುತ್ತಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇವತ್ತೇನು ಸರ್ಕಾರ ಕೂಡ ಮಠಮಾನ್ಯಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಗೌರವವನ್ನು ಇಟ್ಕೊಂಡು ಅವರಿಗೆಲ್ಲ ರೀತಿಯ ಒಂದು ಅವರ ಮಾಡತಕ್ಕಂಥ ಸಾಮಾಜಿಕ ಕಾರ್ಯಗಳಿಗೆ ನೆರವು ನೀಡತಕ್ಕಂಥ ಕಾರ್ಯವನ್ನು ಮುಂದುವರಿಸ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಭಕ್ತರ ಮಠದ ಎಲ್ಲ ಕಾರ್ಯ ಮುಖಂಡರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜಯ ಕನ್ನಡ. ಮಾನ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಮಹಾದೇವ ಪ್ರಸಾದ್ರವರಿಗೆ ವಂದನೆಗಳು.